ಗೌರವಾನ್ವಿತ ಸೋದರ ಸೋದರಿಯರಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಒಂದು ಚಾರಿತ್ರಿಕ ಸಮಾವೇಶಕ್ಕೆ ಸಾಕ್ಷಿಭೂತರಾಗಿರ್ತಕ್ಕಂಥ ನಮ್ಮ ಎಐಸಿಸಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಜಾನ್ರವರೇ, ನಮ್ಮ ಮಂಡ್ಯ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಎಐಸಿಸಿಗಳ ಪ್ರತಿನಿಧಿಗಳಾಗಿ ಕುಸುಮಾಕರ್ ಚೌಧರಿರವರೇ, ನಮ್ಮ ಆತ್ಮೀಯರು, ನಮ್ಮ ಜಿಲ್ಲೆಯ ಉಸ್ತುವಾರಿಗಳು, ರಾಜ್ಯಸಭಾ ಸದಸ್ಯರು, ಕೆಪಿಸಿಸಿಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರೇ, ಮತ್ತೊಬ್ಬ ನಮ್ಮ ಪಕ್ಷದ ಮುಖಂಡರು, ರಾಜ್ಯದ ಮಾಜಿ ಸಚಿವರು, ಪ್ರಸ್ತುತ ಶಾಸಕರಾಗಿ ವಿಧಾನಸಭೆಯಲ್ಲಿ ಭಾಳ ತುಂಬ ಆಗ್ರಹಪೂರ್ವಕವಾಗಿ ವಿಚಾರವನ್ನು ಮನ್ನೆ ಮಾಡ್ತಾ ಇರ್ತಕ್ಕಂಥ ಶ್ರೀಯುತ ಕೃಷ್ಣೇಗೌಡರವರೇ, ಹಾಗೆಯೇ ನಮ್ಮ ಮಂಡ್ಯ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಗಂಗಾಧರ್ರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕೆ ಪಿ ಸಿ ಸಿಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ರಾಜ್ಯ ಹಾಗೂ ಜಿಲ್ಲೆಯ ಮುಂಚೂಣಿ ಘಟಕದ ಅಧ್ಯಕ್ಷ ಮಾಸ್ಟರ್ಗಳೇ, ಹಾಗೆಯೇ ಅದರ ಎಲ್ಲ ಪದಾಧಿಕಾರಿ ಬಂಧು ಮಿತ್ರರೇ, ಮತ್ತು ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳೇ, ಈ ಕಾರ್ಯಕ್ರಮದ ಆರ್ನಿಸಿ ಒಂದು ಫಲಪ್ರದವಾಗಲಿ ಅಂತೇಳಿ ಕಾರ್ಯವನ್ನು ನಿರ್ವಹಿಸ್ತಿರ್ತಕ್ಕಂಥ ಎಲ್ಲ ಆತ್ಮೀಯರೇ, ಮಾಧ್ಯಮ ಮಿತ್ರರೇ, ತಾವೆಲ್ಲರೂ ಕೂಡ ನಮ್ಮ ಆಹ್ವಾನವನ್ನು ಮನಸ್ಸಿ ಇಲ್ಲಿಗೆ ಬಂದಿದ್ದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರನ್ನು ಕೂಡ ನಾನು ಪಕ್ಷದ ಪರವಾಗಿ ಸ್ವಾಗತವನ್ನು ಮಾಡಿ, ಈಗಾಗಲೇ ಹಲವರು ಮಾತನಾಡಿ ಪ್ರಸಕ್ತ ರಾಜಕೀಯ ಪರಿಸ್ಥಿತಿಯನ್ನು, ರಾಜಕೀಯ ಪಕ್ಷಗಳ ಕಾರ್ಯವೈಖರಿಯನ್ನು ತಮ್ಮ ಮುಂದೆ ವಿಶ್ಲೇಷಣೆ ಮಾಡಿದ್ದಾರೆ. ನಾನು ಅವ್ರ ಜೊತೆಗೆ ದನಿಗೂಡಿಸ್ತಾ, ನಾವು ಇವತ್ತು ಮಂಡ್ಯ ಜಿಲ್ಲೆ ಅಂತ ಹೇಳಿದ್ರೆ ಕೃಷಿ ಕ್ಷೇತ್ರ, ಕೃಷಿಯೇ ನಮ್ಮ ಬದುಕಿನ ಆಧಾರ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥಕೊಂಡಿದ್ದೇವೆ. ಇವತ್ತಿನ ಡಬಲ್ ಇಂಜಿನ್ ಸರ್ಕಾರದ ವಿಚಾರವನ್ನು ತೆಗೆದುಕೊಂಡಾಗ ಪ್ರಥಮವಾಗಿ ನಮಗೆ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಮೈಸೂರು ಸಕ್ಕರೆ ಕಾರ್ಖಾನೆ. ಆ ಮೈಸೂರು ಸಕ್ಕರೆ ಕಾರ್ಖಾನೆಯ ಪುರೋಭಿವೃದ್ಧಿಯ ಮೇಲೆ ನಮ್ಮ ಬದುಕು ನಿಂತಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ತಿದ್ದೀರಿ. ಈ ಒಂದು ಸಕ್ಕರೆ ಕಾರ್ಖಾನೆ ಇಡೀ ರಾಷ್ಟ್ರದಲ್ಲೇ ಅತಿ ಹಿರಿದಾದ ಸಕ್ಕರೆ ಕಾರ್ಖಾನೆಯಾಗಿ ನಮ್ಮ ಜಿಲ್ಲೆಯ ಆರ್ಥಿಕ ಪರಿಸ್ಥಿತಿಯನ್ನು, ನಮ್ಮೆಲ್ಲರ ಬದುಕನ್ನು ಹಸನಗೊಳಿಸಿರ್ತಕ್ಕಂಥದ್ದು ಆ ಒಂದು ವಿಚಾರದಲ್ಲಿ ಮೈಸೂರು ಸಕ್ಕರೆ ಕಾರ್ಖಾನೆಯನ್ನು, ಅದರ ಸಂಸ್ಥಾಪಕರನ್ನ ನಾವು ಯಾವಾಗಲೂ ಕೂಡ ನೆನ್ಕೊಳ್ಬೇಕಾಗ್ತದೆ. ಈ ವರ್ಷ ಎಲ್ಲರ ಆಗ್ರಹದ ಮೇಲೆ ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಿದ ಮೇಲೆ ಅದೇನಾದರೂ ಕೂಡ ನಡೀತಿದೆಯೋ, ಅದಕ್ಕೆ ಹಣಕಾಸು ಬೇಕೋ, ಪರಿಣಾಮಕಾರಿಯಾಗಿ ಈ ಕಾರ್ಖಾನೆಯನ್ನು ನಡೆಸಬೇಕು, ರೈತರಿಗೆ ನೆರವಾಗಬೇಕು, ರೈತರ ಕಬ್ಬನ್ನು ಅರಿಬೇಕು ಅಂತಕ್ಕಂಥ ಮನೋಧರ್ಮವನ್ನು ಅದು ಪ್ರಾರಂಭ ಮಾಡಿದ್ರು. ನಂತರ ಅದರ ಬಗ್ಗೆ ಭಾಳ ನಿರ್ಲಕ್ಷ್ಯ ಮನೋಭಾವದಿಂದ ಆ ಒಂದು ಸಕ್ಕರೆ ಕಾರ್ಖಾನೆಗೆ ಯಾವುದೇ ಯೋಗಕ್ಷೇಮವನ್ನು ಮತ್ತು ಕೂಡ ಸರಿಯಾದ ಉಸ್ತುವಾರಿಯನ್ನು ಮಾಡದೆ ಇವತ್ತು ನಮ್ಮ ಕಬ್ಬನ್ನು ಬೇರೆಯವರ ಕಾರ್ಖಾನೆಗೆ ಸಾಗಿಸ್ತಕ್ಕಂಥ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು, ಅದರ ಪರಿಣಾಮವಾಗಿ ಇವತ್ತು ನಮಗೆ ದೊರಕತಕ್ಕಂಥ ಬೆಲೆಯಲ್ಲಿ ನಮಗೆ ಅರ್ಧಕ್ಕರ್ಧನೂ ಕೂಡ ನಮಗೆ ಸಿಗದೇ ಇರತಕ್ಕಂಥ ಪರಿಸ್ಥಿತಿಗೆ ತಂದಿರತಕ್ಕಂಥದ್ದು. ಯಾತಕ್ಕೆ ನಾನು ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಆಡ್ತಕ್ಕಂಥ ಮಾತು ಒಂದು, ನಡೀತಕ್ಕಂಥ ದಾರಿ ಒಂದು ಅಂತಕ್ಕಂಥದ್ದನ್ನು ಇವತ್ತು ನಾವು ಡಬಲ್ ಇಂಜಿನ್ ಸರ್ಕಾರ BJP ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ನೂ 20 ಕೋಟಿ ಬಿಡುಗಡೆ ಮಾಡಬೇಕು ಅಂತಾರೆ. ಈಗಾಗಲೇ ನಾವು ಫೆಬ್ರವರಿ ತಿಂಗಳಿಗೆ ಬರ್ತಾ ಇದ್ದೀವಿ, ಕಬ್ಬೆಲ್ಲ ಮುಗಿದೋಗ್ತದೆ, ಜೂನಿಗೆ ಪ್ರಾರಂಭ ಆಗಬೇಕು, ಯಾವುದು ಕೂಡ ಲೆಕ್ಕಿಲ್ಲ. ಹೀಗೆ ಜನಮನವನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದೇ
ಒಂದು ವೈಶಿಷ್ಟ್ಯ ಬಿಜೆಪಿ ಸರ್ಕಾರಕ್ಕೆ ಇವತ್ತು ಆಗಿರತಕ್ಕಂತದ್ದು ಮಾತನಾಡುತ್ತಿರತಕ್ಕಂತ ನನ್ನ ಸನ್ಮಿತ್ರರು ಒಬ್ಬ ರಮೇಶ್ ಮಾತನಾಡಿದ್ರು ಇವತ್ತು ಏನು ನಾವು ಕೃಷಿಗೆ ಹಾಕತಕ್ಕಂತ ಎಲ್ಲ ಪರಿಕರಗಳು ಅಂತ ಹೇಳಿದ್ರೆ ಗೊಬ್ಬರ ಗೋಡು ನಾವು ಟ್ರ್ಯಾಕ್ಟರ್ ಡೀಸೆಲ್ ಇವೆಲ್ಲ ಕೂಡ ಗಗನಕ್ಕೋದ್ರೂ ಕೂಡ ನಮಗೆ ಸಿಗತಕ್ಕಂತ ಒಂದು ಬೆಲೆ ಇವತ್ತು ಖರ್ಚು ವೆಚ್ಚಕ್ಕೂ ಕೂಡ ತೂಗದೆ ಇರತಕ್ಕಂತದ್ದು ಮತ್ತು ಕೇಂದ್ರ ಸರ್ಕಾರವನ್ನು ರಾಜ್ಯ ಸರ್ಕಾರನ ಪದೇ ಪದೇ ಸ್ವಾಮಿನಾಥನ್ ಕಮಿಟಿಯ ವರದಿಯನ್ನು ತತ್ವಶ ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಆಗ್ರಹ ಆದರೂ ಕೂಡ ಅದಕ್ಕೆ ಇವತ್ತು ಕೂಡ ಕಿವಿಗೊಡದೇ ಇರತಕ್ಕಂಥದ್ದು ಉದಾಹರಣೆಯಾಗಿ ನಮ್ಮ ರೈತ ಬಂಧುಗಳು ಕೂಡ ಸುಮಾರು 100 ದಿವಸಗಳಿಗಿಂತ ಹೆಚ್ಚು ಇವತ್ತು ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರತಕ್ಕಂಥದ್ದು ಕೂಡ ಗಣನೆಗೆ ಬಂದಿಲ್ಲ ಸಂಪೂರ್ಣವಾಗಿ ರೈತ ಸಮುದಾಯವನ್ನು ನಿರ್ಲಕ್ಷಿಸತಕ್ಕಂಥ ಸರ್ಕಾರದ ಕಾರ್ಯವೈಖರಿಯನ್ನು ತಾವು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಕಾಂಗ್ರೆಸ್ಸಿನ ಉದ್ಘೋಷ ವಾಕ್ಯ ಕಾಂಗ್ರೆಸ್ಸಿಗೆ ಕಾರ್ಯಕರ್ತರೇ ಆಸ್ತಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಒಂದು ಅನುಚಾನವಾಗಿ ಅವರಿಗೆ ಗೌರವಿಸ್ಕೊಂಡು ಬಂದಿದ್ದೀವಿ ಇವತ್ತಿನ ಧ್ವನಿ ಪ್ರಜಾಧ್ವನಿಯ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ನಾವು ಇವತ್ತು ಇಲ್ಲಿ ನಮ್ಮ ವರಿಷ್ಠರ ಉಪಸ್ಥಿತಿಯಲ್ಲಿ ಆಚರಿಸ್ತಾ ಇದ್ದೇವೆ ಅಥವಾ ಇಟ್ಕೊಂಡಿದ್ದೇವೆ ಇದು ಪ್ರಜಾಧ್ವನಿಯಾಗಿ ಕಾಂಗ್ರೆಸ್ಸು ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಕಾರ್ಯವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಪ್ರಧಾನಮಂತ್ರಿಗಳಾದ ನೆಹರೂರವರಾಗಲಿ ಇಂದಿರಾ ಗಾಂಧಿಯವರಾಗಲಿ ರಾಜೀವ್ ಗಾಂಧಿಯವರಾಗಲಿ ನರಸಿಂಹರಾವ್ರವರಾಗಲಿ ಮನಮೋಹನ್ ಸಿಂಗ್ರವರಾಗಲಿ ಅವರ ಕಾರ್ಯವೈಖರಿಯಿಂದ ನಮ್ಮ ರಾಷ್ಟ್ರ ಬೃಹತ್ ರಾಷ್ಟ್ರವಾಗಿ ಶಕ್ತಿಶಾಲಿ ರಾಷ್ಟ್ರವಾಗಿ ಇವತ್ತು ಪ್ರಪಂಚದಲ್ಲಿ ಪರಿಗಣಿಸಲ್ಪಟ್ಟ ರಾಷ್ಟ್ರ ಆಗಬೇಕಾದ್ರೆ ಕಾಂಗ್ರೆಸ್ಸಿನ ಕೊಡುಗೆ ಇರ್ತಕ್ಕಂಥದ್ದನ್ನು ಯಾರೂ ಕೂಡ ಮರಿಬಾರ್ದು ಅನೇಕರಿಗೆ ತಾವು ಉತ್ತರ ಕೊಡಬೇಕು ಕಾಂಗ್ರೆಸ್ ಏನು ಮಾಡಿದೆ ಕಾಂಗ್ರೆಸ್ಸು ಏತಕ್ಕೆ ಜನಮನದಲ್ಲಿ ಸ್ಥಿರಸ್ಥಾಯಿಯಾಗಿ ನಿಂತಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಕೇವಲ ನಾವೇ ಅಂತಕ್ಕಂಥದ್ದನ್ನು ಸುಮಾರು ಈ ಒಂದು 14 ವರ್ಷದಲ್ಲಿ ಯಾರು ದೇಶ ಕಟ್ಟಲಿಕ್ಕೆ ಇಷ್ಟು ಬಲಿಷ್ಠವಾಗಿ ಸಾಧ್ಯವಿಲ್ಲ ಬುನಾದಿಯೆಲ್ಲ ಕಾಂಗ್ರೆಸ್ಸಿನ ಬುನಾದಿ ಆದರೂ ಕೂಡ ಕಾಂಗ್ರೆಸ್ ಮೇಲೆ ಇಲ್ಲ ಸಲ್ಲದ ಆರೋಪಗಳ ವಾಕ್ಯಗಳನ್ನು ಅವ್ರು ಹೇಳ್ತಾ ಇರತಕ್ಕಂಥದ್ದಕ್ಕೆ ತಾವು ಸರಿಯಾದ ಉತ್ತರವನ್ನು ಕೊಡಬೇಕು ಅಂತ ಇನ್ನು ನಮ್ಮ ಕರ್ನಾಟಕದಲ್ಲಿ ಇತ್ತೀಚಿನ ಸರ್ಕಾರಗಳಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಕೃಷ್ಣಾರವರ ಸರ್ಕಾರ ಇವೆಲ್ಲವನ್ನು ಕೂಡ ನಾವು ನೆನಬೇಕಾಗ್ತದೆ ಕಾಂಗ್ರೆಸ್ಸಿನ ಸರ್ಕಾರ ವೀರೇಂದ್ರ ಪಾಟೀಲ್ರವರ ಸರ್ಕಾರ ಹಿಂದೆ ಇದ್ದಂಥ ನಿಜಲಿಂಗಪ್ಪನವ್ರ ಸರ್ಕಾರ ಇವೆಲ್ಲವನ್ನು ಕೂಡ ಈ ಒಂದು ವಿಶಾಲ ಕರ್ನಾಟಕ ಕಲ್ಯಾಣ ಕರ್ನಾಟಕವಾಗಬೇಕಾದ್ರೆ ಕಲ್ಯಾಣವಾಗಬೇಕಾದ್ರೆ ಕಾಂಗ್ರೆಸ್ಸಿನ ಕಾರ್ಯವೈಖರಿ ಕಾಂಗ್ರೆಸ್ಸು ಅಂತ ಹೇಳಿದ್ರೆ ಎಲ್ಲರಿಗೂ ಸಮನಾಗಿ ನೋಡ್ತಕ್ಕಂಥ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ಸಿನ ಧ್ಯೇಯ ಸರ್ವರಿಗೂ ಸಮಪಾಲು ಸಮಬಾಳು ಅಂತಕ್ಕಂಥದ್ದೇ ಇವತ್ತು ನಾವೆಲ್ಲರೂ ಕೂಡ ಪಾಲನೆ ಮಾಡ್ತಾ ಇರ್ತಕ್ಕಂಥದ್ದು ಮೇಲಿನ ವರಿಷ್ಠ ನಾಯಕರಿಂದ ಕಡೆಯ ಕಾರ್ಯಕರ್ತರು ಕೂಡ ಎಲ್ಲರೂ ಕೂಡ ನಾವು ಸರ್ವರನ್ನು ಅಭಿವೃದ್ಧಿಯನ್ನು ಬಯಸ್ತೇವೆ ಮಾನ್ಯ ಅಂಬೇಡ್ಕರ್ರವರ ಸಂವಿಧಾನದ ಅಡಿಯಲ್ಲಿ ಕಾಂಗ್ರೆಸ್ ಕೆಲಸ ಮಾಡಿಕೊಡಬೇಕು ಮತ್ತು ಇಂದಿರಾ ಗಾಂಧಿಯವರು ಹಾಕಿಕೊಟ್ಟಿರ್ತಕ್ಕ ಕಾರ್ಯಕ್ರಮಗಳು ನಮ್ಮ ಇನ್ನಲ್ಲೂ ಕೂಡ ಹೆಸರಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಇರ್ತಕ್ಕಂಥದ್ದು ಹೀಗೆ ಕಾಂಗ್ರೆಸ್ಸು ಅಂತ ಹೇಳಿದ್ರೆ ವಿಶೇಷ ಒಂದು ಶಕ್ತಿ ಜನ ಅದಕ್ಕೆ ತುಂಬಿರ್ತಕ್ಕಂಥದ್ದು ಈ ಬಾರಿ ಕಾಂಗ್ರೆಸ್ಸಿನ ಅಲೆ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಯಾವುದೇ ಒಂದು ಪತ್ರಿಕಾ ವರದಿ ಆಗಲಿ ಬೇರೆ ವಿಚಾರವಾಗಲಿ ತಮಗೂ ಆಗಲೂ ಕೂಡ ಇವತ್ತು ಶ್ರೀಸಾಮಾನ್ಯ ಕಾಂಗ್ರೆಸ್ಸಿಗೆ ಮತವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡಿದ್ದಾರೆ ಆ ಮತವನ್ನು ನಾವು ಪಡಿತಕ್ಕಂಥ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ನಾಯಕರುಗಳೆಲ್ಲ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಆ ಮತಗಳನ್ನು ಕ್ರೋಢೀಕರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸಂಘಟನಾತ್ಮಕ ಶಕ್ತಿಯನ್ನು ತುಂಬಿ ಆ ಮತ ಪಡಿತಕ್ಕಂಥದ್ದು ಬಹಳ ಅವಶ್ಯಕತೆ ಇರ್ತಕ್ಕಂಥದ್ದು ಇವತ್ತೆಲ್ಲ ನಮ್ಮ ವರಿಷ್ಠರ ಸಂದೇಶ ಪಕ್ಷದ ಅಧ್ಯಕ್ಷರು ಸಿದ್ದರಾಮಯ್ಯನವರು ಹಲವಾರು ಮುಖ್ಯಸ್ಥರು ಇವತ್ತು ನಮ್ಮಲ್ಲಿ ಮಾತನಾಡುವರಿದ್ದಾರೆ ಮತ್ತು ಸಿದ್ದರಾಮಯ್ಯನವರ ಕಾಲದಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಗಳು ತಮಗೆ ಗೊತ್ತಿರ್ತಕ್ಕಂಥದ್ದು ಅವರು ತಮಗೆ ವಾಗ್ದಾನ ಮಾಡಿರ್ತಕ್ಕಂಥ ಎಲ್ಲ 169 ಘೋಷಣೆಗಳನ್ನು ಕೂಡ ಸಂಪೂರ್ಣ ಮಾಡಿರ್ತಕ್ಕಂಥದ್ದು ಅದು ವಿದ್ಯಾಸಿರಿ ಆಗಿರ್ಬೋದು ಅನ್ನಭಾಗ್ಯ ಇರ್ಬೋದಾಗಿತ್ತು ಹೀಗೆ 10 ಭಾಗ್ಯಗಳ ಸರ್ದಾರ ಸಿದ್ದರಾಮಯ್ಯನವರು ನುಡಿದಂತೆ ನಡೆದಿರ್ತಕ್ಕಂಥ ಸತ್ಕೀರ್ತಿ
ಇವತ್ತು ಯಾವುದಾದ್ರೂ ಸರ್ಕಾರಕ್ಕಿದ್ದರೆ ಅದು ಸಿದ್ದರಾಮಯ್ಯನವರ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಅಂದಲ್ಲಿರ್ತಕ್ಕಂಥದ್ದನ್ನೇ ಒಂದು ವೈಶಿಷ್ಟ್ಯವಾದದ್ದು. ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ, ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಉದ್ದಗಲಕ್ಕೂ ಕೂಡ ತಮ್ಮೆಲ್ಲ ಸಹೋದ್ಯೋಗಿಗಳ ಜೊತೆ ಪ್ರವಾಸವನ್ನು ಮಾಡಿ ಜನರಲ್ಲಿ ಒಂದು ಭರವಸೆಯ ಬೆಳಕನ್ನು ತುಂಬಿ, ಅವ್ರಿಗೆ ಶಕ್ತಿಯನ್ನು ತುಂಬಿ, ಅವರಲ್ಲಿ ಉತ್ಸಾಹವನ್ನು ತುಂಬಿ, ಸ್ಫೂರ್ತಿಯನ್ನು ತುಂಬಿ ಈ ರಾಜ್ಯವನ್ನು ಸುತ್ತ ಹಾಕಿರ್ತಕ್ಕಂಥದ್ದು ನಮ್ಮ ಮಂಡ್ಯ ಜಿಲ್ಲೆಗೆ ಇವತ್ತು ಕೂಡ ಬರ್ತಾ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ 200 ಯೂನಿಟ್ಗಳ ಒಂದು ಮುಫತ್ತಾಗಿ ನಮ್ಮ ವಿದ್ಯುಚ್ಛಕ್ತಿಯನ್ನು ಕೊಡಬೇಕು. ನಾನಾಯಕಿಯ ಕಾರ್ಯಕ್ರಮದಲ್ಲಿ ಬಂದಿದ್ದಂಥ ಎಲ್ಲ ನಾಯಕರು ಕೂಡ ಪ್ರಿಯಾಂಕಾ ಗಾಂಧಿ ಅವರ ನೇತೃತ್ವದಲ್ಲಿ ಮನೆಯ ಯಜಮಾನಿಗೆ 2,000 ರೂಪಾಯಿಗಳನ್ನು ಕೊಡಬೇಕು ಅಂತಕ್ಕಂಥದ್ದನ್ನು, ಅಕ್ಕಿಯ ಪ್ರಮಾಣವನ್ನು ಹೆಚ್ಚಿಸಬೇಕು ಅಂತಕ್ಕಂಥದ್ದನ್ನು ಇವೆಲ್ಲ ಘೋಷಣೆಗಳನ್ನು ಮಾಡಿರ್ತಕ್ಕಂಥದ್ದು. ಮತ್ತು ನಮ್ಮ ಅಧಿನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿದ್ದು ಇನ್ನೊಂದು 2 ದಿವಸಗಳೇ ಅದರ ಸಮಾರೋಪ ಆಗ್ತದೆ. ಮತ್ತು ಅವರು ಕಂಡಿರ್ತಕ್ಕಂಥ ಜನರ ಕಷ್ಟ ಸುಖಗಳನ್ನು, ಭಾವನೆಗಳನ್ನು, ಮತ್ತು ನಮ್ಮ ರಾಜ್ಯ ಪ್ರವಾಸ ಮಾಡಿರ್ತಕ್ಕಂಥ ನಾಯಕರುಗಳು ಕಂಡಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಇವತ್ತು ಪ್ರಣಾಳಿಕೆಯ ರೂಪದಲ್ಲಿ ಮಾರ್ಪಾಡು ಮಾಡಿ ಜನರ ಹಿತಕ್ಕಾಗಿ ಕಾಂಗ್ರೆಸ್ಸು ಒಂದು ಉತ್ತಮವಾದ ಜನಪರ ಪ್ರಣಾಳಿಕೆಯನ್ನು ಕೊಡ್ತದೆ ಅಂತಕ್ಕಂಥ ಭರವಸೆ ಜನತೆಗೂ ಇದೆ, ನಮಗೂ ಇದೆ. ಇವೆಲ್ಲ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯದ ಮುನ್ನ, ಸ್ವಾತಂತ್ರ್ಯ ಅನಂತರ ರಾಷ್ಟ್ರದ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಪಕ್ಷವಾಗಿರ್ತಕ್ಕಂಥದ್ದು ಇವತ್ತು ಕೂಡ ಜನರೇ ನಮಗೆ ಪ್ರಾಧಾನ್ಯ ಅಂತಕ್ಕಂಥದ್ದನ್ನು ಎಲ್ಲ ಸಮುದಾಯಗಳನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ. ದಯಮಾಡಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 7 ಸ್ಥಾನಗಳನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿಸ್ಕೊಡ್ತಕ್ಕಂಥ, ಕಾಂಗ್ರೆಸ್ ಪಕ್ಷ ಗೆಲ್ತಕ್ಕಂಥ ಶಕ್ತಿಯನ್ನು ತುಂಬತಕ್ಕಂಥದ್ದಕ್ಕೆ ಸಮಾವೇಶ, ಆ ಶಕ್ತಿಯಲ್ಲಿ ಪ್ರಧಾನ ಪಾತ್ರ ವಹಿಸಿರ್ತಕ್ಕಂಥರು ನನ್ನೆಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಏನು ಸಭೆಯಲ್ಲಿದ್ದೀರಿ, ತಮ್ಮೆಲ್ಲರಲ್ಲೂ ಕೂಡ ಕೈಜೋಡಿ ಪ್ರಾರ್ಥಿಸ್ತೇನೆ. ತಾವು ಎಲ್ಲರೂ ಕೂಡ ಆಂತರಿಕ ಒಂದು ಮತಭೇದವನ್ನು, ವ್ಯತ್ಯಾಸಗಳನ್ನು ಬಿಟ್ಟು ನಮ್ಮ ಪಕ್ಷದ ಗೆಲುವಿಗಾಗಿ ಇತರ ಸಾರ್ವಜನಿಕರ ಸಹಾನುಭೂತಿಯನ್ನು, ವಿಶ್ವಾಸವನ್ನು ಗಳಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಗಳಿಸ್ಕೊಡ್ಬೇಕು. ನಾವೆಲ್ಲರೂ ಕೂಡ ನಿಮ್ಮ ಜೊತೆಲಿರ್ತೀವಿ. ನಮ್ಮೆಲ್ಲರ ಕರ್ತವ್ಯ ನಿಮ್ಮ ಒಂದು ಕಾರ್ಯಕರ್ತರಾಗಲಿ, ಮುಖಂಡರಾಗಲಿ, ಯಾವುದೇ ಒಬ್ಬ ಕಾರ್ಯಕರ್ತರನ್ನಾಗಲಿ ಇವತ್ತಿನ ಒಂದು ಆದ್ಯ ಹೊಣೆಗಾರಿಕೆ ಕರ್ತವ್ಯ ಅಂತೇಳಿದರೆ ಕಾಂಗ್ರೆಸ್ ಪಕ್ಷನ ಮರಳಿ ಅಧಿಕಾರಕ್ಕೆ ತಂದು ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಈ ಒಂದು ಏನು ಜೀವನನೋ ಕತ್ಲೆ, ಜೀವಕ್ಕೂ ಬೆಲೆ ಇಲ್ಲ, ಇವೆಲ್ಲವನ್ನು ಕೂಡ ತಾವು ಮನನ ಮಾಡಿಕೊಂಡು ದಯಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ತಮ್ಮ ಸಂಪೂರ್ಣ ಆಶೀರ್ವಾದವನ್ನು ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡಿ ನನಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಮಿತ್ರರಿಗೆ ಬಂದು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.